ವೈಲ್ಡ್ ಕಾರ್ಡ್ ದೀಪಿಕಾಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅಂತ ವೈಲ್ಡ್ ಕಾರ್ಡ್ ಎಂಟ್ರಿ ಡೆಫಿನೆಟ್ಲಿ ಪ್ಲಸ್ ಆಯ್ತು ಯಾಕೆಂದ್ರೆ ನಂಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ತು ನನಗೆ ಎಲ್ಲರೂ ಕೂಡ ಎಲ್ರು ಸೈಲೆಂಟ್ 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 ಅನ್ನೋದು ಬಿಟ್ಟರೆ ಬೇರೆ ರೀಸನ್ ಇಲ್ಲ ನಾನು ಹೊರಗಡೆ ಹೋಗೋದಕ್ಕೆ ಅಥವಾ ನನ್ನನ್ನು ಫೇಕ್ ಅನ್ನೋದಕ್ಕೆ ಬೇರೆ ರೀಸನ್ ಇಲ್ಲ ನಾನು ಯಾರ ಹತ್ರನು ಜಗಳ ಆಡ್ತಿಲ್ಲ ಅಥವಾ ಯಾರಿಗೂ ಏನೋ ಬೇ ಬೇಡ್ದಾರದ ಮಾತಾಡ್ತಿಲ್ಲ ಅಥವಾ ಯಾರಿಗೂ ಏನೋ ಏನು ಹರಾಸ್ ಅಂದರೆ ಬೇರೆ ರೀತಿ ಏನೂ ಇದು ಮಾಡ್ತಾ ಇಲ್ಲ ಓನ್ಲಿ ರೀಸನ್ ಸೈಲೆಂಟ್ ಅಂತ ಬಂದಾಗ ಅದು ನನ್ನಲ್ಲಿರೋದು ನಾನು ಕರೆಕ್ಟ್ ಮಾಡ್ಕೊಳ್ಬೋದಂಥದ್ದು ಸೊ ಐ ಥಾಟ್ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಣ ಅನ್ನೋ ಡಿಸಿಷನ್ ಸೊ ಅದಾದ ಮೇಲೆ ಯಾರೂ ಈಗ ಕೆಲವರು ಅವ್ರವ್ರದ್ದೇ ಒಂದು ಕಂಫೋರ್ಟ್ ಝೋನಲ್ಲಿದ್ದರು ಸೊ ಆ ಕಂಫರ್ಟ್ ಝೋನಲ್ಲಿ ನಾನು ಹೋಗಿ ಮಾತಾಡ್ತಾ ಇರಲಿಲ್ಲ ಸೊ ನಾನಾಗಿ ಹೋಗಿ ಮಾತಾಡೋಕೆ ಶುರು ಮಾಡಿದೆ ಮೇ ಬಿ ಇಂಡಿವಿಜುವಲಿ ಇಡೀ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಾಗ ನಾನು ಅವ್ರ ಹತ್ರ ಕುತ್ಕೊಂಡು ಏನು ಎಲ್ಲರದು ಅಂತ ಕೇಳೋದು ಬದಲು ಒಬ್ಬೊಬ್ರು ಸಿಕ್ಕಾಗ್ಲೂ ಒಬ್ಬೊಬ್ಬರ ಹತ್ರನೂ ಮಾತಾಡ್ತಾ ಬಂದೆ ಸೊ ದಟ್ಸ್ ಸಾವ್ ಐ ಮೇಡ್ ಮೈ ಓನ್ ಸ್ಟ್ಯಾಂಡ್ ಅದು ಎಲ್ಲೋ ಕಡೆ ನಂಗೆ ಹೆಲ್ಪ್ ತುಂಬಾನೇ ಆಯ್ತು ಆಮೇಲೆ ಎಸ್ಪೆಷಲಿ ಈ ಹುಡುಗರು ಅಂದ್ರೆ ಆರ್ಯವರ್ಧನ್ ಗುರುಜಿ ಆಗಿರ್ಬೋದು ಪ್ರಶಾಂತ್ ಸರ್ ಎಸ್ಪೆಷಲಿ ಆರ್ಯವರ್ಧನ್ ಹುಡುಗುರು ಅನ್ಬಿಟ್ರಲ್ಲ ಅಲ್ಲ ಒಂದು ಬಾಯ್ ಕ್ಯಾಟಗರಿ ನಾನು ಹೇಳಿದ್ರು ಸೊ ಇವರಲ್ಲಿ ಜಾಸ್ತಿ ರಿಯಾಕ್ಷನ್ ಅಂದ್ರೆ ರೆಸ್ಪಾನ್ಸ್ ಜಾಸ್ತಿ ಶುರು ಶುರುವಾಯ್ತು ನಾನ್ ಮಾತಾಡಿಸಿದ್ರೆ ಅಟ್ ಲೀಸ್ಟ್ ನನ್ನ ಹತ್ರ ಕೇಳೋ ಅಂತ ಒಂದು ಇದ್ದಿತ್ತು ಸೊ ನಾನ್ ನನ್ ಮಾತ್ ಕೇಳ್ತಿದ್ದೇನೆ ಅಂದಾಗ ಡೆಫಿನೆಟ್ಲಿ ನಂಗೆ ಮಾತಾಡಕ್ ಇಂಟ್ರೆಸ್ಟ್ ಆಗುತ್ತೆ ಇಲ್ಲ ಕೇಳಿಸ್ಕೊಳ್ಲಿಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಕೇಳಿಸೋದಕ್ಕೆ ಶುರುವಾದಾಗ ಅಥವಾ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅಥವಾ ನನ್ನ ಜೊತೆ ಏನಾದರೂ ಮಾತಾಡಿದಾಗ ನನ್ನ ನನ್ನ ಜೊತೆ ರಿಯಾಕ್ಟ್ ಮಾಡಿದಾಗ ನನಗೊಂದು ಸ್ವಲ್ಪ ಓಕೆ ನಾನು ಮಾತಾಡ್ಬೋದು ಇವ್ರ ಹತ್ರ ಅನ್ನೋ ಒಂದು ಇದು ಕ್ಲಾರಿಟಿ ಸಿಕ್ತು ಆ್ಯಂಡ್ ಪ್ರಶಾಂತ್ ಸರ್ ತುಂಬಾ ಕಂಫರ್ಟ್ ಮಾಡಿದ್ರು ಈ ವಿಚಾರದಲ್ಲಿ ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಕೂಡ ನನಗೆ ಎಷ್ಟೊಂದು ಸರಿ ಹೇಳ್ತಾಯಿದ್ರು ನೀನು ಎಲ್ಲರ ಜೊತೆನೂ ನೀನು ಇಂಟ್ರೋವರ್ಡ್ ಕ್ಯಾರೆಕ್ಟರ್ ಹೌದು ನೀನು ರಿಯಲ್ ಹೌದು ನೀನು ತುಂಬ ಇನ್ಫ್ಲೂಯೆನ್ಸ್ಡ್ ಆಗಲ್ಲ ನೀನು ತುಂಬ ಏನಾದರೂ ಆಗಿ ಹೇಳ್ತೀಯ ಬರೀ ಆಟನೇ ಆಡಿದ್ರೆ ನೀನು ಬರೀ ಆಟದಲ್ಲಿ ಮಾಸ್ಟರ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಆಟದ ಮಾಸ್ಟರ್ ಅಂದ್ಕೊಂಡು ನೀನು ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಮಾತಾಡು ಅಂತ ಅಂದರು ಆಮೇಲೆ ಯಾವುದಾದ್ರೂ ಕ್ಯಾರೆಕ್ಟರ್ ಏನಾದರೂ ಮಾಡಬೇಕಾದ್ರೆ ನೀನು ಜಾಯಿನ್ ಆಗು ನೀನು ಇನ್ನೂ ಅದನ್ನು ಇಂಪ್ರೂವೈಸ್ ಮಾಡ್ಕೊಂಡು ನೀನು ಮಾತಾಡು ಆಟ ಆಡು ಇವ್ರು ಅಂದರು ಆಮೇಲೆ ಅರುಣಣ್ಣ ತುಂಬಾ ಸಪೋರ್ಟ್ ಮಾಡೋರು ಈ ವಿಚಾರದಲ್ಲಿ ಮುಂಚೆ ಅವ್ರ ಜೊತೆ ಅಂದರೆ ಅವ್ರು ಏನಾದ್ರೂ ಆ್ಯಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಜನ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಸೊ ಅರುಣಣ್ಣ ನನಗೆ ಬಂದು ನೀನು ಮಾಡು ನೀನು ಚೆನ್ನಾಗುತ್ತೆ ನಾವಿಬ್ರು ಮಾಡೋಣ ಇಬ್ರು ಸೇರ್ಕೊಂಡು ಮಾಡೋಣ ಅಂತೆಲ್ಲ ಅವ್ರು ಅಪ್ರೋಚ್ ಮಾಡಿದಾಗ ಇದೆಲ್ಲ ಒಂಥರ ಪ್ಲಸ್ ಆಯಿತು ಇರೋದ್ರಲ್ಲಿ ದಿ ಬೆಸ್ಟ್ ಏನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಕರೆಕ್ಟ್ ಮಾಡ್ತಾ ಬಂದಾಗ ಐ ಥಿಂಕ್ ಡೇ ಬೈ ಡೇ ಡೇ ಬೈ ಡೇ ಅದು ಇಂಪ್ರೂವ್ ಆಗ್ತಾ ಬಂತು